ದೇಶದಲ್ಲಿ ಕೊರೋನಾ ವೈರಸ್ ಗೆ ಬಲಿಯಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ವ್ಯಕ್ತಿ ಕೊರೋನಾ ವೈರಸ್ ನಿಂದಾಗಿ ಮೃತಪಟ್ಟಿದ್ದು ದೇಶದಲ್ಲಿ ಸಾವಿನ ಸಂಖ್ಯೆ 10 ಕ್ಕೆ ಏರಿಕೆಯಾಗಿದೆ. ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 38 ಕ್ಕೆ ಏರಿಕೆಯಾಗಿದೆ. ಈ ಮಧ್ಯದಲ್ಲಿ ರಾಜ್ಯದಲ್ಲಿ ಕೊರೋನಾ ವೈರಸ್ ಯಾವ ಹಂತದಲ್ಲಿ ಇದೆ ಎನ್ನುವ ಪ್ರಶ್ನೆ ಅನೇಕರಲ್ಲಿದೆ. ಸದ್ಯ ಕೊರೋನಾ ವೈರಸ್ ಒಂದು ದೇಶಕ್ಕೆ ಕಾಲಿಟ್ಟ ನಂತರ ಅದನ್ನ 4 ಹಂತಗಳಲ್ಲಿ ವಿಂಗಡಿಸಲಾಗುತ್ತೆ. ಬೇರೆ ರಾಷ್ಟ್ರಗಳಿಂದ ನಮ್ಮ ದೇಶಕ್ಕೆ ಬಂದು ಅವರಲ್ಲಿ ಸೋಂಕು ದೃಢಪಟ್ಟರೆ ಅದನ್ನ ಫಸ್ಟ್ ಸ್ಟೇಜ್ ಎಂದು ಪರಿಗಣಿಸಲಾಗುತ್ತೆ. ಇನ್ನು ವಿದೇಶ ಪ್ರವಾಸದಿಂದ ಬಂದು ಒಟ್ಟು ಜನರಲ್ಲಿ 1.3 ರಷ್ಟು ಜನರಿಗೆ ಸೋಂಕು ದೃಢವಾದರೆ ಸ್ಟೇಜ್ 2 ಎಂದು ಪರಿಗಣಿಸಲಾಗುತ್ತೆ. ಕೊರೋನಾ ಅಂಟಿದ ವ್ಯಕ್ತಿ ಇರುವ ಸ್ಥಳದ ಸುತ್ತಮುತ್ತ ಸೋಂಕು ವ್ಯಾಪಿಸಿದ್ರೆ ಅದನ್ನ ಥರ್ಡ್ ಸ್ಟೇಜ್ ಎಂದು ಕರೆಯಲಾಗುತ್ತೆ. ರಾಜ್ಯ ದೇಶದ ಬಹುಪಾಲು ಜನಸಂಖ್ಯೆ ಸೋಂಕಿಗೆ ತುತ್ತಾಗಿದ್ರೆ ಅದನ್ನ ಸ್ಟೇಜ್ 4 ಎಂದು ಪರಿಗಣಿಸಲಾಗುತ್ತೆ. 15 ದಿನಗಳ ಕಾಲ ಎಲ್ಲವನ್ನ ಸ್ಥಗಿತ ಮಾಡಿದ್ರೆ ಸೋಂಕು ಹರಡೋದು ದೊಡ್ಡ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಬೆಂಗಳೂರಿನ ನಿವಾಸದ ಪಕ್ಕದ ರಸ್ತೆಯಲ್ಲಿ ಹೋಮ್ ಕ್ವಾರಂಟೈನ್ ನಲ್ಲಿದ್ದ ವ್ಯಕ್ತಿ ಸಂಚಾರ ಮಾಡುತ್ತಿರುವುದನ್ನ ಕಂಡು ಪೊಲೀಸರು ತಕ್ಷಣ ಲಾಕ್ ಮಾಡಿದ್ದಾರೆ. ಇನ್ನು ಕೈಯಲ್ಲಿ ಸೀಲ್ ಹಾಕಿರುವ ವ್ಯಕ್ತಿಯು ಕಾರಿನಲ್ಲಿ ಸಂಚರಿಸುತ್ತಿದ್ದು ಅನುಮಾನಗೊಂಡು ಪೊಲೀಸರು ಹಿಡಿದಿದ್ದಾರೆ. ಬಳಿಕ ವಿಚಾರಿಸಿದಾಗ ಆ ವ್ಯಕ್ತಿಯು ಪಶ್ಚಿಮ ಬಂಗಾಳದವರು ಎಂದು ತಿಳಿದುಬಂದಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಬಳಿ ಇರುವ ಸಿಂಗಸಂದ್ರದಲ್ಲಿ ಮತ್ತೊಂದು ಕೊರೋನಾ ಕೇಸ್ ಪತ್ತೆಯಾಗಿದೆ. ಈ ಮೂಲಕ ಬೆಂಗಳೂರಿನಲ್ಲಿ 25 ಜನರಿಗೆ ಕೊರೋನಾ ಕೇಸ್ ದೃಢಪಟ್ಟಿದೆ. ಇಂದು ಬೆಳಗ್ಗೆ ರಾಜ್ಯದ ಕೊರೋನಾ ಸೋಂಕಿತರ ಪಟ್ಟಿ ಬಿಡುಗಡೆ ಮಾಡಿದ ಆರೋಗ್ಯ ಇಲಾಖೆ 38 ಜನರಿಗೆ ಕೊರೋನಾ ಸೋಂಕು ತಗುಲಿರುವುದನ್ನು ಖಚಿತಪಡಿಸಿದೆ. ಆದರೆ ಇಂದು ಮಧ್ಯಾಹ್ನ ಬೆಂಗಳೂರಿನಲ್ಲಿ ಮತ್ತೊಂದು ಕೊರೋನಾ ಕೇಸ್ ಪತ್ತೆಯಾಗುವ ಮೂಲಕ ಸೋಂಕಿತರ ಸಂಖ್ಯೆ 39 ಕ್ಕೆ ಏರಿಕೆಯಾಗಿದೆ. ಇನ್ನು ಬೊಮ್ಮನಹಳ್ಳಿ ವಲಯದ ಸಿಂಗಸಂದ್ರದಲ್ಲಿ ವಾಸವಾಗಿರುವ ವ್ಯಕ್ತಿಯೊಬ್ಬರಿಗೆ ರಕ್ತ ಪರೀಕ್ಷೆ ವೇಳೆ ಕೊರೋನಾ ವೈರಸ್ ಪಾಸಿಟಿವ್ ವರದಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನು ಐಸೋಲೇಷನ್ ನಲ್ಲಿರಿಸಲು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಇನ್ನು ಇದರ ಬಗ್ಗೆ ಬಿಬಿಎಂಪಿ ಆಯುಕ್ತ ಬಿಎಚ್ ಅನಿಲ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಸಿಂಗಸಂದ್ರದ ಕೊರೋನಾ ಸೋಂಕಿತ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಬೊಮ್ಮನಹಳ್ಳಿ ಬಿಬಿಎಂಪಿ ಅಧಿಕಾರಿಗಳು ಈ ಜಾಗದಲ್ಲಿ ತಕ್ಷಣ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಇಲ್ಲಿನ ಪ್ರತಿ ಮನೆ ಮನೆಗಳಿಗೂ ತೆರಳಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಹಾಗೆ ಸೋಂಕಿತ ವ್ಯಕ್ತಿಯ ಹಿಸ್ಟರಿ ಕಲೆ ಹಾಕುತ್ತಿದೆ ಎಂದು ತಿಳಿಸಿದ್ದಾರೆ. ಮಾಲ್ಗಳನ್ನ ಬಂದ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕಡಕ್ ಸೂಚನೆ ಕೊಟ್ಟರು. ಉಡುಪಿಯಲ್ಲಿ ಕೆಲ ಮಾಲ್ಗಳು ಹಿಂಬದಿ ಬಾಗಿಲಲ್ಲಿ ಬಿಸ್ನೆಸ್ ಮಾಡಿಕೊಳ್ತಿವೆ. ಇದರ ವಿರುದ್ಧ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್, ಎಸ್ಪಿ ವಿಷ್ಣುವರ್ಧನ್ ಸಿಟಿ ರೌಂಡ್ ಸಂದರ್ಭದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಉಡುಪಿಯ ತರಕಾರಿ ಮಾರುಕಟ್ಟೆ ಅಂಗಡಿಗಳು ಮಾಲ್ಗಳಿಗೆ ಡಿಸಿಎಸ್ಪಿ ತಹಶೀಲ್ದಾರ್ ದಿಢೀರ್ ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಗ್ ಬಜಾರ್ ಮ್ಯಾನೇಜರ್ ಅನ್ನ ಡಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೊನ್ನೆಯಿಂದ ನಿಮ್ಮ ನಾಟಕ ನೋಡ್ತಿದ್ದೇನೆ, ಇವನನ್ನ ಒಳಗೆ ಹಾಕಿ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ತರಕಾರಿ ಬೆಲೆ ಏರಿಸಿದ್ದಕ್ಕೆ ಮ್ಯಾನೇಜರ್ನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಬಿಗ್ ಬಜಾರ್ ಎಸಿ ಹಾಕಿ ಎಗ್ಗಿಲ್ಲದೆ ವ್ಯಾಪಾರ ಮಾಡುತ್ತಿತ್ತು. ಇದರ ವಿರುದ್ಧ ಕೂಡ ಡಿಸಿ ಕೆಂಡ ಮಂಡಲವಾಗಿದ್ರು. ಕನ್ನಡ ಚಿತ್ರರಂಗದ ಕೀರ್ತಿಯನ್ನ ಸಪ್ತಸಾಗರದಾಚೆಗೂ ದಾಟಿಸಿದ ಶ್ರೇಯಸ್ಸು ಕೆಜಿಎಫ್ ಚಿತ್ರದ ನಿರ್ದೇಶಕ ಪ್ರಶಾಂತ್ ನೀಲ್ಗೆ ಸಲ್ಲಬೇಕು. ಅದರಲ್ಲೂ ಸ್ಯಾಂಡಲ್ವುಡ್ ಸಿನಿಮಾ ಅನ್ಯ ಭಾಷೆಯಲ್ಲೂ ಈ ಮಟ್ಟಿನ ಹವಾ ಕ್ರಿಯೇಟ್ ಮಾಡಿದ್ದು ಇದೇ ಮೊದಲು. ಸದ್ಯ ಕೆಜಿಎಫ್ ಚಾಪ್ಟರ್ 2 ಮೂಲಕ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಭೇಟಿಯಾಡಲು ಪ್ರಶಾಂತ್ ನೀಲ್ ಅಂಡ್ ಟೀಮ್ ಅಣಿಯಾಗ್ತಿದ್ದಾರೆ. ಅಕ್ಟೋಬರ್ 23ಕ್ಕೆ ರಿಲೀಸ್ ಡೇಟ್ ಘೋಷಿಸಿರುವ ಕೆಜಿಎಫ್ ಚಾಪ್ಟರ್ 2 ತಂಡ ಸದ್ಯ ಕೊರೋನಾ ಬ್ರೇಕ್ ನಲ್ಲಿದೆ. ಈ ಬಿಡುವಿನ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡ ಪ್ರಶಾಂತ್ ನೀಲ್ ಅಭಿಮಾನಿಗಳ ಹಲವು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ಇನ್ನು ಸ್ಟಾರ್ ನಿರ್ದೇಶಕ ಮುಂದೆ ತಮ್ಮ ನೆಚ್ಚಿನ ನಟರುಗಳ ಪ್ರಶ್ನೆಗಳನ್ನೇ ಹೆಚ್ಚಾಗಿ ತೂರಿ ಬಂತು. ಇವೆಲ್ಲದಕ್ಕೂ ಸಖತ್ತಾಗಿ ಉತ್ತರಿಸಿದ ನೀಲ್ ಫ್ಯಾನ್ಸ್ಗಳ ಮನ ಗೆದ್ದಿದ್ದಾರೆ. ಅಪ್ಪು ಅಭಿಮಾನಿಯೊಬ್ಬರು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದೇ ಪದದಲ್ಲಿ ಹೇಳಿ ಎಂದಾಗ ಸರಿಸಾಟಿ ಇಲ್ಲದ ಎನರ್ಜಿ ಎಂಬ ಉತ್ತರ ನೀಡಿದ್ರೆ, ಕೆಚ್ಚ ಸುದೀಪ್ ಅವರ ಬಗ್ಗೆ ಏನು ಹೇಳ್ತೀರಾ ಎಂಬ ಪ್ರಶ್ನೆಗೆ ಜೀವನಕ್ಕಿಂತ ದೊಡ್ಡವರು ಅಂತ ಉತ್ತರಿಸಿದ್ರು. ಅಲ್ಲದೆ ತಮಿಳು ನಟ ಇಳಿಯ ದಳಪತಿ ವಿಜಯ್ ಬಗ್ಗೆ ಅಭಿಮಾನಿಯೊಬ್ಬರು ಪ್ರಶ್ನಿಸಿದಾಗ ಅವರು ಪವರ್ ಹೌಸ್ ಎಂದು ಉತ್ತರ ಕೊಟ್ಟಿದ್ದಾರೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.